ಮಂಡ್ಯದ ವೀರಯೋಧ ಮೃತ ಗುರು ಅವರ ಪತ್ನಿ ಕಲಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೊನೆ ಕ್ಷಣದಲ್ಲಿ ಏನ್ ಮಾತಾಡೋದು ಅಂತ ಹೇಳೋಣ. ಕಲಾವತಿ ಅವರ ಏನ್ ಮಾತಾಡಿದ್ರು ನಿಮ್ಮ ಯಜಮಾನರು ಕೊನೆ ಕ್ಷಣದಲ್ಲಿ ನಿಮ್ ಜೊತೆ? ಸರ್ ನಂಗೆ ನೆನ್ಪಿಲ್ಲ ಸರ್, ಅವ್ರು ಬುಧವಾರ ಸಾಯಂಕಾಲ ಮಾತಾಡಿದ್ ನನ್ ಜೊತೆಲಿ ಹುಷಾರು ಅಂತ ಹೇಳಿದ್ ನೆನ್ಪು ಅಷ್ಟೇ ಸರ್, ನನ್ ಇದ್ಬಿಟ್ರೆ ನೆನ್ಪಿಲ್ಲ ಸರ್. ನಿನ್ನೆ ಮಾಡಿದ್ರು ಫೋನ್ ರಿಸೀವ್ ಮಾಡಕ್ ಆಗಿಲ್ಲ, ನಾನು ನಿನ್ನೆನಾದ್ರು ಮಾತಾಡ್ಕೋಬೇಕಿದ್ದ. ಹತ್ತು ತಿಂಗಳಾಗಿತ್ತು ಸರ್. ಅಮ್ಮ ಏನೆಲ್ಲ ಹುಷಾರಾಗಿರು, ಮನೆಯವರೆಲ್ಲರನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಿದ್ರು. ಬ್ಲಾಸ್ಟ್ ಮಾಡಿದ್ರು ಅವ್ರನ್ನು ಹಂಗೆ ಬ್ಲಾಸ್ಟ್ ಮಾಡ್ಬೇಕು ಅಷ್ಟೇ ನಾನು ಕೇಳೋದು. ಜನರಿಗೆ ಸೇಫ್ಟಿ ಕೊಡಕ್ ಹೋಗಿ ಅವರೇ ಸತ್ತೋದ್ರು. ಜನರು ಸಾಯಿಸ್ ಮೇಲೆ ಅವ್ರಿಗೆ ಯಾಕೆ ಸೇಫ್ಟಿ ಕೊಡ್ಬೇಕು? ಅವ್ರೂ ಸೇಫ್ಟಿ ಕೊಡೋದ್ ಬೇಡ. ನಾನೇನ್ ಮಾತಾಡ್ನೆ, ನಂಗೂರು ತಂದ್ಕೊಡಿ, ನಂಗೂರು ತಂದ್ಕೊಡಿ, ಇಲ್ಲ ಒಂದ್ಸಲ ಮಾತಾಡ್ಸಿ, ನಾನು ಒಂದ್ಸಲ ಆದ್ರೆ ಮಾತಾಡ್ಬೇಕು. ಅಮ್ಮ ಸರ್ ನಂಗೆ ನೆನ್ಪಿಲ್ಲ ಸರ್, ಅವ್ರು ಬುಧವಾರ ಸಾಯಂಕಾಲ ಮಾತಾಡಿದ್ ನನ್ ಜೊತೆಲಿ ಹುಷಾರು ಅಂತ ಹೇಳಿದ್ ನೆನ್ಪು ಅಷ್ಟೇ ಸರ್, ನನ್ ಇದ್ಬಿಟ್ರೆ ನೆನ್ಪಿಲ್ಲ ಸರ್. ನಿನ್ನೆ ಮಾಡಿದ್ರು ಫೋನ್ ರಿಸೀವ್ ಮಾಡಕ್ ಆಗಿಲ್ಲ, ನಾನು ನಿನ್ನೆನಾದ್ರೂ ಮಾತಾಡ್ಕೋಬೇಕಿದ್ದ. ಹತ್ತು ತಿಂಗಳಾಗಿತ್ತು ಸರ್. ಅಮ್ಮ ಏನೆಲ್ಲ ಹುಷಾರಾಗಿರು, ಮನೆಯವರೆಲ್ಲರನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಿದ್ರು. ಅವ್ರನ್ನ ಹಿಂಗ್ ಬ್ಲಾಸ್ಟ್ ಮಾಡಿದ್ರು, ಅವ್ರನ್ನ ಹಂಗೆ ಬ್ಲಾಸ್ಟ್ ಮಾಡ್ಬೇಕು ಅಷ್ಟೇ ನಾನು ಕೇಳೋದು. ಜನರಿಗೆ ಸೇಫ್ಟಿ ಕೊಡಕ್ ಹೋಗಿ ಅವರೇ ಸತ್ತೋದ್ರು. ಜನರು ಸಾಯಿಸ್ ಮೇಲೆ ಅವ್ರಿಗೆ ಯಾಕೆ ಸೇಫ್ಟಿ ಕೊಡ್ಬೇಕು? ಅವ್ರೂ ಸೇಫ್ಟಿ ಕೊಡೋದ್ ಬೇಡ. ನಾನು ಏನ್ ಮಾತಾಡ್ನೆ, ನಂಗೂರು ತಂದ್ಕೊಡಿ, ನಂಗೂರು ತಂದ್ಕೊಡಿ, ಇಲ್ಲ ಒಂದ್ಸಲ ಮಾತಾಡ್ಸಿ, ನಾನು ಒಂದ್ಸಲ ಆದ್ರೆ ಮಾತಾಡ್ಬೇಕು. ಅಮ್ಮ ಮೃತ ಗುರು ಅವರ ಪತ್ನಿ ಕಲಾವತಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಎಂ ಕೆ ಮೋಹನ್ ರಾಜ್, ಟಿವಿ 5 ಮಂಡ್ಯ.